ರಾಜ್ಯದಲ್ಲಿ ಉಂಟಾಗಿರುವಂತಹ ಅಂದ್ರೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವಂತಹ ಗೊಂದಲದ ವಿಚಾರಕ್ಕೆ ಅದಕ್ಕೆ ಬ್ರೇಕ್ ಹಾಕಬೇಕು, ಭಿನ್ನಮತೀಯ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ಅರುಣ್ ಸಿಂಗ್ ಅವರು 3 ದಿನಗಳ ಕಾಲ ರಾಜ್ಯದ ಒಂದು ಪ್ರವಾಸವನ್ನ ಕೈಗೊಂಡಿದ್ರು. ಆ ಪ್ರವಾಸ ಈಗ ಆಲ್ರೆಡಿ ಮುಗ್ದಾಗಿದೆ. ಅರುಣ್ ಸಿಂಗ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಸೊ ಹೈಕಮಾಂಡ್ಗೆ ವರದಿಯನ್ನ ನೀಡಲಿದ್ದಾರೆ ಅರುಣ್ ಸಿಂಗ್ ಅವರು. ಇಂದು ಜೆಪಿ ನಡ್ಡಾ ಅವರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ವರದಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. 3 ದಿನ ಶಾಸಕರು, ಸಚಿವರು, ಪದಾಧಿಕಾರಿಗಳಿಂದ ಅಭಿಪ್ರಾಯವನ್ನ ಸಂಗ್ರಹವನ್ನ ಮಾಡಿರುವಂತದ್ದು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಾಯಕತ್ವದ ಪರವಾಗಿ ವಿರೋಧವಾಗಿ ಯಾರ್ಯಾರು ಮಾತನಾಡಿದ್ರು, ಯಾವ ರೀತಿಯಾಗಿದೆ ರಾಜ್ಯದ ವಸ್ತುಸ್ಥಿತಿ, ಇನ್ನ ಯಾರಿಗೆ ನಾಯಕತ್ವವನ್ನ ನೀಡಬೇಕು ಬೇಡವೋ, ಯಡಿಯೂರಪ್ಪನವರು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ಅವರ ಸರ್ಕಾರ ಯಾವ ರೀತಿಯಾಗಿ ಆಡಳಿತವನ್ನ ನೀಡ್ತಾ ಇದೆ, 2023 ವಿಧಾನಸಭೆ ಎಲೆಕ್ಷನ್, 2024 ಲೋಕಸಭೆ ಎಲೆಕ್ಷನ್ಗೆ ನಾವು ತಯಾರಾಗಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು, ಮತ್ತೆ ಜಾಸ್ತಿ ಸ್ಥಾನಗಳನ್ನ ಗೆಲ್ಲಬೇಕು ಅಂದ್ರೆ ಏನ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರ ಮುಂದೆ ಇಡಲಿದ್ದಾರೆ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಎಲ್ಲೋ ಒಂದು ಕಡೆ ಇಲ್ಲಿ ಅರುಣ್ ಸಿಂಗ್ ಅವರು ಯಡಿಯೂರಪ್ಪನವರ ನಾಯಕತ್ವಕ್ಕೆ ಜೈ ಅಂದಿದ್ದಾರೆ, ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಬಟ್ ಗೊತ್ತಿಲ್ಲ ವರದಿಯಲ್ಲಿ ಏನಿದೆ ಅಂತ, ಅವ್ರು ಏನಂತ ಉಲ್ಲೇಖ ಮಾಡಿದ್ದಾರೆ, ಏನಂತ ವರದಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಟ್ಟಿದೆ. ಏಕೆಂದ್ರೆ ನಾಯಕತ್ವದ ವಿಚಾರ ಬದಲಾವಣೆ ಇಲ್ಲ, ಆದ್ರೆ ಯಾರ್ಯಾರು ಮಾತನಾಡಿದ್ದಾರೆ ನಾಯಕರ ವಿಚಾರ, ಸರ್ಕಾರದ ವಿಚಾರ, ಮತ್ತು ಒಂದ್ ಕಡೆ ಪಕ್ಷಕ್ಕೆ ಮುಜುಗರ ಆಗುವಂತ ನಿಟ್ಟಿನಲ್ಲಿ ಯಾರು ಮಾತನಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಲಾಗ್ತಾ ಇದೆ. ಇನ್ನ ನಿನ್ನೆ ಮಹತ್ವದ ಕೋರ್ ಕಮಿಟಿ ಸಭೆ ಕೂಡ ನಡೀತು. ನಿನ್ನೆ ನಡೆದಂತ ಮಹತ್ವದ ಕೋರ್ ಕಮಿಟಿ ಸಭೆಯಲ್ಲಿ ಹಾಗಾದ್ರೆ ಏನಾಯ್ತು, ಯಾಕೆಂದ್ರೆ ಫೈನಲ್ ಆಗಿ ನಡೆದಂತ ಸಭೆ ಅದು. 3 ದಿನಗಳ ಕಾಲ ಇದ್ದಂತ ರಾಜ್ಯ ಪ್ರವಾಸದಲ್ಲಿ ಶಾಸಕರ ಸಭೆ, ಸಚಿವರ ಸಭೆ, ಪದಾಧಿಕಾರಿಗಳ ಸಭೆ, ಒನ್ ಟು ಒನ್ ಸಭೆಗಳೆಲ್ಲ ಆದ್ಮೇಲೂ ಕೂಡ ಫೈನಲ್ ಆಗಿ ಸಭೆ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು ಅದು ಕೋರ್ ಕಮಿಟಿ ಸಭೆ. ಅರುಣ್ ಸಿಂಗ್ ಮುಂದೆ ಮುಖ್ಯಮಂತ್ರಿಗಳಿಗೆ ಏನ್ ಹೇಳಿದ್ರು ಹಾಗಾದ್ರೆ? ನ್ಯೂಸ್ 18 ಕನ್ನಡದಲ್ಲಿ ಇನ್ಸೈಡ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಕೆಲ ರೆಬಲ್ ಶಾಸಕರ ಬಗ್ಗೆ ಸಿಎಂ ಸಿಕ್ತಾಗಿದ್ರು, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾಕೆಂದ್ರೆ ಸರ್ಕಾರಕ್ಕೆ ಮತ್ತೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಮಾತನಾಡ್ತಾ ಇರುವಂತದ್ದು ಅವರು. ಕೆಲ ಶಾಸಕರು ಮೊದಲು ದೆಹಲಿ ಯಾತ್ರೆಯನ್ನ ಬರುವಂತದ್ದನ್ನ ನಿಲ್ಲಿಸಿ ಎಂತ ಮೆಸೇಜ್ ಹೋಗುತ್ತೆ ಹೇಳಿ, ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇರುವಂತ ನಮಗೂ ಕೂಡ ಮುಜುಗರ ಆಗುತ್ತೆ, ಅದನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಬೇಕು ಅಂತಲೂ ಕೂಡ ಗೊತ್ತಾಗುದಿಲ್ಲ, ಒಗ್ಗಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪದೇ ಪದೇ ಕೆಲವರು ದೆಹಲಿಗೆ ಹೋಗುವಂತದ್ದು ಯಾಕೆ, ಅದಕ್ಕೆ ಮೊದಲು ಕಡಿವಾಣ ಹಾಕಿ. ಕೆಲವರು ಸುಮ್ಮನೆ ಗೊಂದಲವನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿ ಬಂದ್ಬಿಡ್ತಾರೆ. ಇದು ಸಹಜವಾಗಿ ಒಂದ್ ರೀತಿಯಾದಂತ ಗೊಂದಲದ ಜೊತೆಗೆ ಭಿನ್ನಮತೀಯ ಚಟುವಟಿಕೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ಬಿಂಬಿಸಿದಂತಾಗ್ತಾ ಇದೆ. ರಾಜ್ಯದಲ್ಲಿ ಕೆಲವರ ಭೇಟಿಗೆ ಹೈಕಮಾಂಡ್ ಅವಕಾಶವನ್ನ ಕೊಡಬಾರದು, ಕೆಲ ಶಾಸಕರು ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಮೊದಲು ಇದನ್ನ ನಿಲ್ಲಿಸಿದ್ರೆ ಎಲ್ಲಾ ಗೊಂದಲಗಳು ಕೂಡ ತನಗೆ ತಾನಾಗೆ ನಿಲ್ಲುತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ಯಡಿಯೂರಪ್ಪನವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸ್ವಲ್ಪ ಸಿಟ್ಟಿನಿಂದಲೇ ಯಡಿಯೂರಪ್ಪನವರು ಆಲ್ಮೋಸ್ಟ್ ಆ ರೀತಿಯಾಗಿ ಮಾತನಾಡುವಂಥದ್ದು, ಸ್ವಲ್ಪ ಸಿಟ್ಟಿನಿಂದಲೇ ಅರುಣ್ ಸಿಂಗ್ ಅವರಿಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಆ ಒಂದು ಸಿಟ್ಟನ್ನ ಅದುಮ್ಕೊಂಡಿದ್ದಾರೆ ಯಡಿಯೂರಪ್ಪನವರು. ಸೊ ಆ ಸಿಟ್ಟು ಸಹಜವಾಗಿ ಅಲ್ಲಂತೂ ಸ್ವಲ್ಪ ಮಟ್ಟಿಗಾದ್ರೂ ಸ್ಫೋಟ ಆಗಿದೆ. ಎಲ್ಲವನ್ನೂ ಕೂಡ ಸರಿ ಮಾಡ್ತೀವಿ ಯಡಿಯೂರಪ್ಪ ಜಿ ಅಂತ ಅರುಣ್ ಸಿಂಗ್ ಅವರು ಹೇಳಿದ್ದಾರಂತೆ. ಸರ್ಕಾರ ಮತ್ತೆ ಪಕ್ಷ ಸಮನ್ವಯತೆಯಿಂದ ಹೋಗ್ಬೇಕು, ಸಿಎಂ ಮತ್ತೆ ರಾಜ್ಯಾಧ್ಯಕ್ಷರಿಗೆ ಅರುಣ್ ಸಿಂಗ್ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಶಾಸಕರ ಸಭೆ, ಸಚಿವರ ಸಭೆ, ಪದಾಧಿಕಾರಿಗಳ ಸಭೆ, ಒನ್ ಟು ಒನ್ ಸಭೆಗಳೆಲ್ಲ ಆದ್ಮೇಲೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದು ಅಂದ್ರೆ ಅದು ಕೋರ್ ಕಮಿಟಿ ಸಭೆ. ಕೋರ್ ಕಮಿಟಿ ಸಭೆಯಲ್ಲಿ ಅರುಣ್ ಸಿಂಗ್ ಅವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಈ ಹಿಂದೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಯಡಿಯೂರಪ್ಪನವರು ಸಿಟ್ಟಾಗೆ ಗರಂ ಆಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರಂತೆ. ಏನೇನೆಲ್ಲ ಆಯ್ತು ಕೋರ್ ಕಮಿಟಿ ಸಭೆಯಲ್ಲಿ?
ಚುರಾಜಾರ್ನಳ್ಳಿ ನಿನ್ನೆ ಅಂತಿಮವಾಗಿ ಅರುಣ್ ಸಿಂಗ್ ಅವರು ಕೋರ್ ಕಮಿಟಿ ಸಭೆಯನ್ನು ನಡೆಸಿದ್ರು. ಮೂರು ದಿನಗಳ ಒಂದು ನಾಟಕೀಯ ಬೆಳವಣಿಗೆ ಕೋರ್ ಕಮಿಟಿ ಸಭೆ ಅನ್ನೋದು ತೆರೆಂಬಿಟ್ಟು. ಕೋರ್ ಕಮಿಟಿ ಸಭೆಯಲ್ಲಿ ಅರುಣ್ ಸಿಂಗ್ ಅವರು ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಮುಖಾಂತರ ಅಲ್ಲಿದ್ದಂತ ಹಿರಿಯರಿಗೂ ಕೂಡ ಮತ್ತು ಹಿರಿಯ ಸಚಿವರು ಕೇಂದ್ರ ಸಚಿವರು ಕೂಡ ಸ್ಪಷ್ಟನೆ ಮಾಡಿದ್ರು. ಹೈಕಮಾಂಡ್ಗೆ ಸಂಬಂಧಪಟ್ಟಾಗ ನನಗೆ ಯಾವುದೇ ಸೂಚನೆ ಕೊಟ್ಟಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂದಷ್ಟು ಭಿನ್ನರು, ಒಂದು ಮೂರರಿಂದ ನಾಲ್ಕು ಜನ ದೆಹಲಿಗೆ ಬರ್ತಾರೆ, ನಾಯಕರನ್ನ ಭೇಟಿ ಆಗ್ತಾರೆ, ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತಾರೆ. ಅಲ್ಲಿ ರಾಜ್ಯದ ನಾಯಕರಿಗೆ ಸಂಬಂಧಪಟ್ಟಾಗೆ ಇಲ್ಲಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ದೂರನ್ನು ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ನೀವು ದೆಹಲಿಯಲ್ಲಿ ಇಟ್ಕೊಂಡು ಅಪಾಯಿಂಟ್ಮೆಂಟ್ ಕೊಡೋದ್ರಿಂದ ಅವರ ದೆಹಲಿ ಭೇಟಿಗೆ ಪದೇ ಪದೇ ಅವಕಾಶ ಕೊಡೋದ್ರಿಂದ ಮತ್ತು ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರಿಂದ ಭಿನ್ನಮತೀಯ ಚಟುವಟಿಕೆಗೆ ಮತ್ತಷ್ಟು ಜಾಸ್ತಿ ಮಾಡಿದಂತಾಗುತ್ತೆ. ಇದರಿಂದ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ ಮತ್ತು ಜನರಲ್ಲೂ ಕೂಡ ಗೊಂದಲ ಆಗುತ್ತೆ, ಕಾರ್ಯಕರ್ತರಲ್ಲೂ ಗೊಂದಲ ಆಗುತ್ತೆ. ನೀವು ಅಲ್ಲಿ ಅವಕಾಶವನ್ನು ಕೊಡೋದ್ರಿಂದ, ನೀವು ಅವರ ಮಾತನ್ನು ಆಲಿಸೋದ್ರಿಂದ, ಅವರ ದೂರನ್ನು ಪಡೆಯೋದ್ರಿಂದ ಎಲ್ಲೊಂದ್ ಕಡೆ ಇದು ಇಲ್ಲಿ ಭಿನ್ನಮತೀಯ ಚಟುವಟಿಕೆ ಮತ್ತಷ್ಟು ಇಂಬು ಕೊಟ್ಟಂತಾಗುತ್ತೆ. ಅವ್ರನ್ನ ಅವರ ಅಗತ್ಯತೆ ಅಥವಾ ದೂರುಗಳಿದ್ರೆ ಇಲ್ಲೇ ಕರ್ನಾಟಕದಲ್ಲೇ ಇಲ್ಲಿರ್ತಕ್ಕಂಥ ನಾಯಕರನ್ನ ಭೇಟಿಯಾಗಿ ಕೊಡ್ಲಿ. ಆದ್ರೆ ಹೈಕಮಾಂಡ್ ನಾಯಕರು ಪದೇ ಪದೇ ಭೇಟಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದರಿಂದಲೇ ಭಿನ್ನಮತೀಯ ಚಟುವಟಿಕೆ ಮತ್ತಷ್ಟು ಉಲ್ಬಣ ಆಗುತ್ತೆ, ಮತ್ತಷ್ಟು ಜಾಸ್ತಿ ಆಗುತ್ತೆ. ಅವರಿಗೆ ಭಿನ್ನಮತೀಯ ಚಟುವಟಿಕೆ ಮಾಡಲು ಕೂಡ ಇದೊಂದು ಪುಷ್ಟಿ ನೀಡುತ್ತೆ. ಹಾಗಾಗಿ ನೀವು ದೆಹಲಿಯಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದನ್ನ ಬಿಟ್ಬಿಡಿ, ಎಲ್ಲ ಸರಿ. ಒಂದು ಚಿರಾನ್ ಪಟೇಲ್, ಒಂದೇ ಒಂದು ಬೇಗ ಆನ್ಸರ್ ಮಾಡ್ಬಿಡಿ ಇದಕ್ಕೆ. ಇಲ್ಲಿ ವರದಿಯನ್ನ ಸಲ್ಲಿಸಾದ್ಮೇಲೆ ಹೈಕಮಾಂಡ್ ಒಂದು ನಿರ್ಧಾರವನ್ನ ತಗೊಳ್ಬೇಕಾಗುತ್ತೆ, ಒಂದು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆನ್ಸರ್ ಕೊಡಬೇಕು. ಆನ್ಸರ್ ಕೊಡದೆ ಹೋದ್ರೆ ಭಿನ್ನಮತೀಯರಿಗಾದ್ರೂ ಒಂದು ನೋಟಿಸ್ ಅನ್ನ ಕೊಡಬೇಕು. ಕೊಡದೆ ಹೋದ್ರೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು, ಯಡಿಯೂರಪ್ಪನವರ ಚೇಂಜ್ ಮಾಡ್ಬೋದು ಅಂತ ಅನ್ಕೋಬಹುದು? ಭಿನ್ನಮತೀಯ ನಾಯಕರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾದಲ್ಲಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಪರವಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದಾ? ಸದ್ಯ ಅರುಣ್ ಸಿಂಗ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಭಿನ್ನಮತೀಯ ನಾಯಕರನ್ನು ಯಾರು ನಾಯಕತ್ವ ಪರ ಮತ್ತು ವಿರುದ್ಧವಾಗಿ ಮಾತನಾಡಿದ, ಅದರಲ್ಲಿ ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಮಾಡಿದಂತವರು, ಲಾಬಿ ಮಾಡಿದಂತ ಎಂ ಪಿ ರೇಣುಕಾಚಾರ್ಯ ಸೇರಿದಂತೆ ಎಚ್ ಯು ವಿಶ್ವನಾಥ್, ಬೆಲ್ಲದ್, ಸಿಪಿ ಯೋಗೇಶ್ವರ್, ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಯಾರೆಲ್ಲ ಭಿನ್ನಮತೀಯ ಚಟುವಟಿಕೆಗಳು ಮತ್ತು ಭಿನ್ನ ಹೇಳಿಕೆಗಳನ್ನು ಕೊಟ್ಟು ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾರೆ. ನೋಟಿಸ್ ಇಶ್ಯೂ ಮಾಡಿದ ತಕ್ಷಣ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು, ಒಂದಷ್ಟು ಕಾಲಾವಕಾಶವನ್ನು ಕೊಡ್ತಾರೆ. ಉತ್ತರದ ಮೇಲೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಪಾರ್ಟಿ ಬದ್ಧವಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿದಾನಂದ ಪಟೇಲ್ ಏನಾಗುತ್ತೆ ಅಂತ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ, ಗೊಂದಲ ಇದ್ದವರು ಅರುಣ್ ಸಿಂಗ್ ಜೊತೆ ಮಾತನಾಡಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೈನಲಿ ಒಂದು ನಿರ್ಧಾರಕ್ಕೆ ಬಂದಂತ ಕಾಣಿಸ್ತಾ ಇದೆ ಈಶ್ವರಪ್ಪನವರು. ಯಾಕೆಂದ್ರೆ ಗೊಂದಲ ಇದೆ, ನಾಯಕತ್ವ ಚೇಂಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ರೀತಿಯಾಗೆಲ್ಲ ಅವರು ಕೂಡ ಗೊಂದಲದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ರು ಕೆ ಎಸ್ ಈಶ್ವರಪ್ಪನವರು. ಎಲ್ಲ ಒಂದ್ ಕಡೆ ನಿನ್ನೆ ಆದಂತ ಕೋರ್ ಕಮಿಟಿ ಸಭೆಯ ನಂತರ ಒಂದು ಕ್ಲಾರಿಟಿಗೆ ಬಂದಂತೆ ಕಾಣಿಸ್ತಾ ಇದೆ ಈಶ್ವರಪ್ಪನವರು. ಬಿಜೆಪಿ ಕುಟುಂಬ ಇದ್ದಂತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ, ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ, ಏನೇ ಇದ್ರೂ ಕೂಡ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಇನ್ನು ನೀರಾವರಿ ಇಲಾಖೆಯಲ್ಲಿ ಅಕ್ರಮ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಸಿಎಂ ಹಾಗೂ ನೀರಾವರಿ ಇಲಾಖೆಯ ಕಾರ್ಯದರ್ಶಿ ಉತ್ತರವನ್ನು ಕೊಟ್ಟಿದ್ದಾರೆ, ಸಮರ್ಥನೆ ಮಾಡಿಕೊಂಡಿದ್ದಾರೆ ಈಶ್ವರಪ್ಪನವರು. ಅಂದ್ರೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಅಕ್ರಮ ಆಗಿಲ್ಲ ಅನ್ನುವ ರೀತಿಯಲ್ಲಿ ಈಶ್ವರಪ್ಪನವರು ಹೇಳಿರುವಂತದ್ದು. ದಾವಣಗೆರೆಯಲ್ಲಿ ಕೆ ಎಸ್ ಈಶ್ವರಪ್ಪನವರು ಮಾತನಾಡಿದ್ದಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬ ಇದ್ದಂಗೆ. ಒಂದು ರಾಜಕೀಯ ಪಕ್ಷದಲ್ಲಿ ಸ್ವಾಭಾವಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಇಲ್ಲಿ ಬಂದು ಶಾಸಕರಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟು ಹೋಗಿದ್ದಾರೆ. ನನಗನ್ಸುತ್ತೆ ಇವರು ಅವ್ರ ಹತ್ರ ಹೇಳ್ಕೊಂಡಂಥ ಅವಕಾಶ ಯಾವ ಪಕ್ಷದಲ್ಲಿದೆ ಈ ರೀತಿ ಅವಕಾಶ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಚರ್ಚೆ ಮಾಡೋಂಥದ್ದು? ಒಂದು ಕುಟುಂಬದ ರೂಪದಲ್ಲಿ ರಾಷ್ಟ್ರೀಯ ನಾಯಕರು ಮಾನ್ಯ ಅರುಣ್ ಸಿಂಗ್ ಅವರು ಬಂದಿದ್ದರು, ಎಲ್ಲ ಶಾಸಕರು ಮಂತ್ರಿಗಳು ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಎಲ್ಲದಕ್ಕಿಂತಲೂ ಜಾಸ್ತಿ ಬರುವಂಥ ದಿನಗಳಲ್ಲಿ ಈ ಕೊರೋನಾ ಯಾವ ರೀತಿ ನಾವು ಓಡಿಸ್ಬೇಕು, ಅದು ಮತ್ತೆ ಮೂರನೇ ಅಲೆ ಬಂದರೆ ಏನು ಮಾಡಬೇಕು, ಮುಂದಿನ ಕಾರ್ಯಕ್ರಮಗಳು ಏನಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಕೇವಲ ಅವರು ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿಚಾರನೇ ಚರ್ಚೆ ಮಾಡಿದ್ದಾರೆ ಅಂತ ಅಲ್ಲ, ಅಕಸ್ಮಾತ್ ಇದರಲ್ಲಿ ಗೊಂದಲ ಇರೋಂಥ ವ್ಯಕ್ತಿಗಳ ಹತ್ರ ಕೂರಿಸಿ ಅದನ್ನು ಚರ್ಚೆ ಮಾಡಿದ್ದಾರೆ. ಅದಕ್ಕಿಂತನೂ ಬಹಳ ಮಹತ್ವ ಯಾಮರ್ಸ್ ಅಂತ ಅವ್ರಿಗೆ ಯಾವ ಮಾರ್ಗ ಆದ್ರೆ ಇಲ್ಲಿ ಒಬ್ಬ ಒಂದು ಒಳ್ಳೆ ಮಾರ್ಗವನ್ನು ಇಟ್ಕೊಂಡ್ಬಿಟ್ಟವನೆ. ಯಾವ ರೀತಿಯಾಗಿ ಅಂದ್ರೆ ಯಡಿಯೂರಪ್ಪನವರ ಪಿ ಎ ಅಂತ ಹೇಳ್ಕೊಂಡ್ಬಿಟ್ಟು ವಂಚನೆಯನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾರೆ. ಯಡಿಯೂರಪ್ಪನವರ ಪಿ ಎ ನಾನು ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ದಾನೆ, ಅದನ್ನ ನಂಬ್ದವನ ಅದ್ ಯಾವ ರೀತಿಯಾಗಿ ನಂಬುದ್ನೇನೋ ಗೊತ್ತಿಲ್ಲ.
ಮಂಡ್ಯ ಮೂಲದ KSRTC ಚಾಲಕನಿಗೆ ವಂಚಿಸಿದಂತ ಆರೋಪ ಇದು. ಶೈಲೇಶ್ ಎಂಬಾತ ವಂಚಿಸಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಮಂಡ್ಯದ ಕೀಲಾರ ಗ್ರಾಮದ ಪುರುಷೋತ್ತಮ್ ಆರೋಪವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಡಿಪೋದಲ್ಲಿ ಚಾಲಕನಾಗಿದ್ದಾರೆ ಪುರುಷೋತ್ತಮ್ ಅವರು. ಧರ್ಮಸ್ಥಳದ ಹೋಟೆಲ್ ಒಂದರಲ್ಲಿ ಶೈಲೇಶ್ ಪರಿಚಯ ಆಗಿದ್ದಾನೆ. ಸಿಎಂ ನನಗೆ ತುಂಬಾ ಹತ್ತಿರದವರು ಅಂತ ಪರಿಚಯ ಮಾಡಿಕೊಂಡಿದ್ದಾನೆ. ಸಿಎಂ ಜೊತೆಗಿನ ಫೋಟೋವನ್ನ ತೋರಿಸಿದಂತೆ ಶೈಲೇಶ್ ಯಡಿಯೂರಪ್ಪನವರು ಎಲ್ಲಾದರೂ ಹೋದಂತ ಸಂದರ್ಭದಲ್ಲಿ, ಈಗ ರಾಜಕಾರಣಿಗಳು ಎಲ್ಲಾದರೂ ಹೋದಂತ ಸಂದರ್ಭದಲ್ಲಿ ಅವ್ರ ಜೊತೆ ಮೈ ಮೇಲೆ ಬಿದ್ದು ಫೋಟೋ ತೆಗೆಸ್ಕೊಳ್ಳುವಂತ ಸಾಕಷ್ಟು ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಹಂಗೆ ಯಡಿಯೂರಪ್ಪನವ್ರ ಜೊತೆ ಇವನು ಒಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟವನೆ, ಅದನ್ನ ತೋರಿಸ್ಬಿಟ್ಟು ನಾನು ಅವ್ರ ಪಿ ಎ ಅಂತೆಲ್ಲ ಹೇಳಿ ಸುಳ್ಳೆಲ್ಲ ಹೇಳಿ ದುಡ್ಡನ್ನ ಇಸ್ಕೊಂಡಿದ್ದಾನೆ ಅಂತ ಆರೋಪ ಬಂದಿದೆ. ಎಲೆಕ್ಷನ್ ಟೈಮ್ನಲ್ಲಿ ಹಣವನ್ನು ಹಂಚಲಿಕ್ಕೆ ನನಗೆ ಹಣ ಕೊಟ್ಟಿದ್ರು ಅಂತ ಹೇಳಿದ್ದಾನೆ. ಧರ್ಮಸ್ಥಳದಿಂದ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡಿಸುವಂತ ಆಮಿಷವನ್ನ ಕೂಡ ಒಡ್ಡಿದ್ದಾನೆ. ಶೈಲೇಶ್ಗೆ 98,000 ರೂಪಾಯಿ ಹಣವನ್ನ ನೀಡಿದ್ರಂತೆ ಪುರುಷೋತ್ತಮ್ ಅವರು. ಈಗ ಶೈಲೇಶ್ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ. ಶೈಲೇಶ್ ವಿರುದ್ಧ ಮಂಡ್ಯದಲ್ಲಿ ದೂರನ್ನ ನೀಡಿದ್ದಾರೆ ಪುರುಷೋತ್ತಮ್. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಯಾವ ರೀತಿಯಾಗಿ ಯಾಮಾರಿದ್ದಂತೆ, ಎಷ್ಟು ದಿನ ಆಯ್ತಂತೆ ಈ ರೀತಿಯಾಗಿ ಯಾಮಾರಿ? ಖಂಡಿತ ಹೌದು, ಈ ಒಂದು ದೂರು ಕೊಟ್ಟಿರ್ತಕ್ಕಂಥವ್ರು ಮಂಡ್ಯದ ಕೀಲಾರ ಗ್ರಾಮದ ಪುರುಷೋತ್ತಮ್ ಅನ್ನತಕ್ಕಂಥವ್ರು. ಇವರು ಕಳೆದ ಕೆಲವು ವರ್ಷಗಳಿಂದ ಧರ್ಮಸ್ಥಳದ ಡಿಪೋನಲ್ಲಿ KSRTC ಚಾಲಕರಾಗಿ ಕೆಲಸ ಮಾಡ್ತಾ ಇದಾರೆ. ಅಲ್ಲೇ ಶೈಲೇಶ್ ಅಂತಕ್ಕಂತ ವ್ಯಕ್ತಿಯ ಪರಿಚಯ ಆಗುತ್ತೆ. ಆನಂತರ ಆತ ಯಡಿಯೂರಪ್ಪನವರ ಪಿ ಎ ನಾನು ಜೊತೆಗೆ ಯಡಿಯೂರಪ್ಪನವರ ಜೊತೆ ತುಂಬಾ ಚೆನ್ನಾಗಿದ್ದೀನಿ, ಹೀಗಾಗಿ ನಿಮ್ಮ ಟ್ರಾನ್ಸ್ಫರ್. ಸಂಜಯ್, ನಿಮ್ಮನ್ನ ನಮ್ ಜೊತೆ ವಂಚನೆಗೊಳಗಾದಂತ ಪುರುಷೋತ್ತಮ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪುರುಷೋತ್ತಮ್. ನಮಸ್ಕಾರ ಸರ್. ಈ ಯಾವಾಗ ಆಗಿದ್ದಿದ್ದಲ್ಲ ಸರ್, ಇದು ಡಿಸೆಂಬರ್ ಜನವರಿ ಆಗುತ್ತೆ ಸರ್, 24ನೇ ತಾರೀಕು ಡಿಸೆಂಬರ್ ಅಲ್ಲಿ ಅಣ್ಣ ಅವ್ರು ಈ ತರ ಪರಿಚಯ ಆದ್ರು ನಮ್ಗೆ ಅವರು. ನಾವು ಧರ್ಮಸ್ಥಳ ಡಿಪೋದಲ್ಲಿ ಅಲ್ಲೇ ಗಾಡಿ ಓಡಿಸ್ತಿದ್ವಿ ನಾವು, KSRTC ಡಿಪಾರ್ಟ್ಮೆಂಟ್ ಅವ್ರು ಸರ್. ನಾವು ನಮ್ಗೆ ವೆದರ್ ಸೆಟ್ ಆಯ್ತಿರ್ಲ, ಹಿಂಗೆಲ್ಲ ಪ್ರಾಬ್ಲಮ್ ಆಯ್ತದೆ ಕಣಪ್ಪ ನಮ್ಗೆ, ಏನು ಯಾರು ಈ ತರ ಯಾರು ಒಳ್ಳೆಯವ್ರು ಯಾರು ಟ್ರಾನ್ಸ್ಫರ್ ನಿಮ್ಗೆ ಸರ್? ಹೋಟ್ಲಿಗೆ ದಿನ ಪ್ರತಿನಿತ್ಯ ಹೋಟ್ಲಿಗೆ ಊಟಕ್ಕೆ ಹೋಗ್ತಿದ್ದೆ ನಾವು. ದಿನ ಬೆಳಗ್ಗೆ ನಾಷ್ಟಕ್ಕೆ ಅಲ್ಲೇ ಹೋಗುವ, ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಹೋಗುವ, ಸಾಯಂಕಾಲ ಊಟಕ್ಕೆ ಅಲ್ಲೇ ಹೋಗೋರ್ವಾ? ಚೆನ್ನಾಗಿ ಕ್ಲೋಸ್ ಅಪ್ ಪರಿಚಯ ಅದ ಕ್ಯಾಶಿಯರ್ ಮೇಲೆ ಕುಂತ್ಕವ, ಅವನೇ ಊಟ ಗಿಟ ಎಲ್ಲ ಬಡಿಸ್ಕೊಡುವ ತಗೊಬಂದೆ. ಏನಪ್ಪ ನಿಮ್ ಸಮಸ್ಯೆ, ದಿನ ಬೆಳಗಾರ ಇದೆ ಗೊಣಗಾಡದೆ ಆಯ್ತಾರ, ಏನೋ ನಿಮ್ದು ಸಮಸ್ಯೆ ಅಂತಿದ್ದ ಸರ್. ಅಣ್ಣ ಹಿಂಗ ಆಗತ್ತೆ? ಯಾವ ತರ ಫೋಟೋಗಳನ್ನೆಲ್ಲ ತೋರಿಸ್ತಾ ನಂಬುದ್ರಿ? ಅವ್ರು ಏನಂದ್ರ ನಮ್ಗೆ, ನಾನು ನಂಬರ್ ಒನ್ ಕ್ಲಾಸ್ ಕಂಟ್ರಾಕ್ಟರ್, ನಾನು ಇಂಜಿನಿಯರ್, ನಾನು ನಂದು ಯಾವ್ದೋ ಬೇರೆ ಅವರ ಮೇಲೆ ಬಂದು ತಲೆ ಮರ್ಸ್ಕೊಂಡ್ ಇರುವುದಿಲ್ಲ ನಾನು ಇಲ್ಲಿ. ನಮ್ಗೆ DK ಶಿವಕುಮಾರ್ ಗೊತ್ತು, ನಮ್ಗೆ ಇಡೀ ನಮ್ಮ ಸಂತೋಷ, ನಮ್ಮ ಯಡಿಯೂರಪ್ಪ ಪಿ ಎ ಸಂತೋಷ, ನಮ್ಮ ಕುಮಾರಣ್ಣ ಅವ್ರ ಎಲ್ಲಾ ಪೂರ್ತಿ ಗೊತ್ತು, ಅಂದ್ಬಿಟ್ಟು ಫೋಟೋ ಎಲ್ಲ ಕಳ್ಸ್ಕೊಟ ನಮ್ಗೆ, ಮತ್ತೆ ಒಂದಷ್ಟು ಹಣ ಇರೋದೆಲ್ಲ ನನ್ಗೆ ಹಾಕೊಟ. ಅವ್ರ ಜೊತೆ ಇದ್ದಿದ್ದ ಫೋಟೋಗಳವೆಲ್ಲ, ಫೋಟೋ ಎಲ್ಲ ಅವ್ರ ಹೆಸರು ಇರೋದೆಲ್ಲ ನಾ ಹಾಕೊಟ. ಮತ್ತೆ ಹಣ ಎಲ್ಲ ನಾನು ಈಗ ಎಲೆಕ್ಷನ್ ಟೈಮ್ ಅಲ್ಲಿ ನಾನೇ ಕೊಟ್ಟಿರೋದು ಎಲ್ಲ ಪಂಚಾಯತಿ ಎಲೆಕ್ಷನ್ ಗಳಲ್ಲಿ. ನಮ್ಗೆ ದುಡ್ಡು ಅವಶ್ಯಕತೆ ಇಲ್ಲಪ್ಪ, ಏನೋ ಎಷ್ಟು. ನೀವ್ ಎಷ್ಟು ಕೊಟ್ಟಿದ್ರಿ ಅವನಿಗೆ ಸರ್? ನಾನು 48,000 ಅಕೌಂಟ್ಗೆ ಫೋನ್ ಪೇ ಮಾಡಿದೀನಿ. ಫೋನ್ ಪೇ? ಫೋನ್ ಪೇ ಮಾಡಿದೀನಿ. ನಿಮ್ ಕೆಲ್ಸ ಎಲ್ಲ ಮುಗೀತ ಕಣಪ್ಪ ಅನ್ಬಿಟ್ಟು ಮಂಡ್ಯಕ್ಕೆ ಬರ್ತೀನಿ. ನಾನು ರಜಾ ಇತ್ತು ನನ್ಗೆ, ನಾ ರಜಾ ಇದ್ದ, ನಾನು ಒಕ್ಕಡಕ್ ಹೋಗ್ಬೇಕು, ಇಲ್ಲಿ ತಡೆ ಹೊಡ್ಸ್ಬೇಕು, ನಾನು ಅಮಾಸ್ಯ ದಿನ ಬರ್ತೀನಿ ಅನ್ಬಿಟ್ಟು ಊರಿಗೆ ಬಂದಿದ. ಒಕ್ಕಡ ಮಾರಾಮು ತಡೆ ಹೊಡ್ಸ್ಕೊಂಡು ನಾನು ಇಲ್ಲಿ ಇದ್ರ ಹರಿಪ್ರಿಯ ಸರ್ ಈಚಕೆರೆ, ಅವನು ನನಗೆ ಅಲ್ಲಿ ಗುಬ್ಬಿ ಅಂತ ಹೇಳ್ದ, ಅಷ್ಟೇ ಗುಬ್ಬಿ ಅಂತ ಹೇಳ್ದನು ಬಂದು ಇಲ್ಲಿ ಹರಿಪ್ರಿಯ ಹೋಟೆಲ್. ಎಲ್ಲಾದ್ನು 98,000 ಗೂಗಲ್ ಪೇ ಫೋನ್ ಪೇನೆ ಮಾಡಿದೀರಾ? ಕ್ಯಾಶ್ ಕೊಟ್ಟಿದ್ದೀನಿ, 50,000 ಕ್ಯಾಶ್ ಕೊಟ್ಟೆ, ಊಟ ಗಿಟ ಮಾಡಿಸ್ಬಿಟ್ಟು. ನಿಮ್ ಕ್ಯಾಶ್ ನಿಮ್ ಎಲ್ಲ ಆಯ್ತಾ ಕಣಪ್ಪ, ಈಗ ಹೋಗಿ ಕೊರಿಯರ್ ಮಾಡಿಸ್ಬಿಡ್ತೀನಿ, ನಾನು ಲೆಟರ್ ಕಳಿಸ್ಬಿಡ್ತೀನಿ. ಯಾವತ್ತಿಂದ ಅಡ್ರೆಸ್ ಸಿಕ್ಕಿಲ್ಲ ನಿಮ್ಗೆ? ಅವನು ಈ ಅಮೌಂಟ್ ಇಸ್ಕೊಂಡು ಹೋದೇ ಲಾಸ್ಟ್ ನಮ್ಗೆ ಸುಚ್ಚ. ಹತ್ರ ಒಂದ್ 4 ತಿಂಗಳು ಮೇಲೆ ಆಯ್ತು. 2 ತಿಂಗಳು 24/2 ಕಂಪ್ಲೇಂಟ್ ಕೊಟ್ಟು ರೆಸ್ಪೆಕ್ಟ್ ಮಾಡಲಿಲ್ಲ. ಇದುವರೆಗೂ ಅನುಮಾನನೇ ಬಂದಿರ್ಲಿಲ್ವಾ ನಿಮ್ಗೆ? ಇವತ್ ಕಂಪ್ಲೇಂಟ್ ಕೊಟ್ಟಿದಿರಲ್ಲ ಮೊನ್ನೆ ಎಲ್ಲ ಸರ್? ನಮ್ಮ ರವಿ ಅವರು ನಾ ಹಿಂಗಾಗೈತೆ ಪರಿಸ್ಥಿತಿ, ನಮ್ಗೆ ಸಾಲಗಾರ ಚಿತ್ರಹಿಂಸ ಕೊಡ್ತಾರ, ಇದೇನ ಮಾಡೋದು ಅಂತ ಏನೋ ಕೇಳ್ಕೊಂಡು ಹೋಗಿ. ಪಾಪ ಇಲ್ಲ ಬುದ್ಧಿವಂತರುಗಳೇ ಹಿಂಗ್ ಯಾಮಾರದ್ರ ಆಯ್ತಲ್ಲ. ಓಕೆ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಪುರುಷೋತ್ತಮ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಕಳೆದ 5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಾರ್ಕಾಂಡೇಯ ನದಿಯಲ್ಲಿ 65 ವರ್ಷದ ಕಾಕತಿ ಗ್ರಾಮದ ಸಿದ್ರಾಯಿ ಸುತಗಟ್ಟಿ ಕೊಚ್ಚಿ ಹೋಗಿದ್ದಾರೆ. SDRF ತಂಡದಿಂದ ಇಂದು ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ.
ಬೆಳಗಾವಿ ಬಳಿಯ ನಾಲಾ ಉಕ್ಕಿ ಹರಿತಾ ಇರುವಂಥದ್ದು, ಸಾವಿರಾರು ಎಕರೆ ಪ್ರದೇಶದಲ್ಲಿನ ಬೆಳೆ ನಷ್ಟವಾಗಿದೆ. ಘಟಪ್ರಭಾ ಮಲಪ್ರಭಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 4 ದಿನದಿಂದ ಭಾರಿ ಮಳೆ ಆಗುತ್ತಿದ್ದರೂ ಪರಿಣಾಮ ಬೆಳಗಾವಿಯ ಜಿಲ್ಲೆಯ ನದಿಗಳು ಮತ್ತು ಹಳ್ಳಗಳು ಈಗ ತುಂಬಿ ಹರಿತಾ ಇದೆ. ನಾನು ಈಗ ಬೆಳಗಾವಿ ಹೊರವಲಿರತಕ್ಕಂಥ ಬಳ್ಳಾರಿ ನಾಲಾ ಪ್ರದೇಶದಲ್ಲಿದ್ದೇನೆ. ಈ ಒಂದು ನಾಲಾ ದೃಶ್ಯ ನೋಡಬಹುದು, ಯಾಕಂದರೆ 100 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಕಬ್ಬು ಈಗ ಸಂಪೂರ್ಣ ಇದು ಭತ್ತ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಏನು ಪ್ರತಿ ವರ್ಷ ಜುಲೈ ಮತ್ತು ಆಗಸ್ಟ್ ಭಾಗದಲ್ಲಿ ಈ ಒಂದು ಬಳ್ಳಾರಿ ನಾಲಾದಿಂದ ಅವಾಂತರ ಸೃಷ್ಟಿಯಾಗ್ತಿತ್ತು. ಆದರೆ ಈ ಬಾರಿ ಜೂನ್ 20ಕ್ಕೆ ಈ ರೀತಿ ಮಳೆ ಅವಾಂತರದಿಂದ 100 ಎಕರೆ ಭತ್ತ ಜಲಾವೃತಗೊಂಡಿದೆ. ಈ ಭಾಗದಲ್ಲಿ ಇಂದ್ರಾಣಿ ಬಾಸುಮತಿ ಭತ್ತವನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಈಗ ಜನ ಅದನ್ನು ರೈತರು ಪೈರನ್ನು ನಾಟಿ ಮಾಡಿದ್ರು, ಆದರೆ ಈಗ ಸಂಪೂರ್ಣವಾಗಿ ಈಗ ಬೆಳೆ ನಾಶದ ಭೀತಿ ಎದುರಾಗಿರ್ತಕ್ಕಂಥದ್ದು ನೋಡ್ಬೋದು. ಇದು ಎಲ್ಲಿವರೆಗೂ ನೋಡ್ತಿದ್ರೆ ಎಲ್ಲಿವರೆಗೂ ಕೂಡ ನೀರು ಆವರಿಸಿಕೊಂಡಿರ್ತಕ್ಕಂಥದ್ದು. ಪ್ರತಿ ವರ್ಷ ಬಳ್ಳಾರಿ ನಾಲಾದಿಂದ 1000 ಎಕರೆ ಪ್ರದೇಶ ಈಗ ಈ ರೀತಿ ಜಲಾವೃತ ಆಗುತ್ತೆ. ಇನ್ನು ಈ ಒಂದು ನಾಲಾಕ್ಕೆ ನೀರು ನಿಲ್ಲದ ಹಾಗೆ ಅಂದರೆ ನಾಲಾದ ವ್ಯಾಪ್ತಿಯನ್ನು ದೊಡ್ಡದು ಮಾಡಬೇಕು ಅಂತೇಳಿ ಅನೇಕ ಒತ್ತಾಯ ಮಾಡಿದ್ರು ಕೂಡ ಸಾಧ್ಯವಾಗಿಲ್ಲ. ನೋಡ್ಬೋದು ನೀವು, ಕೇವಲ ಮಡಿಗಳ ಕವಲು ಮಾತ್ರ ಕಾಣ್ತಿರ್ತಕ್ಕಂಥ ಉಳಿದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಪ್ರತಿ ವರ್ಷವೂ ಕೂಡ ಬಳ್ಳಾರಿ ನಾಲಾ ಭಾಗದಲ್ಲಿ ರೈತರಿಗೆ ಸಾಕಷ್ಟು ಹಾನಿ ಸಂಭವಿಸ್ತಕ್ಕಂಥದ್ದು. ಇದನ್ನು ತಡೆಯೋಕ್ಕೆ ಸರ್ಕಾರ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಿತ್ತು, ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಶಾಶ್ವತ ಪರಿಹಾರ ಆಗಿಲ್ಲ. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಳ್ಳಾರಿ ನಾಲದಿಂದ ರೈತರಿಗೆ ಒಂದು ಹಾನಿಯಾಗಿದೆ. ಜೊತೆಗೆ ಬೆಳಗಾವಿ ಜಿಲ್ಲೆಯ ಅನೇಕ ನದಿಗಳು ಈಗ ಏನು ಅಪಾಯದ ಮಟ್ಟ ಮೀರಿ ಮತ್ತು ಜಲಾಶಯಗಳಿಗೆ ಒಳಹರಿವು ಪ್ರಮಾಣ ಹೆಚ್ಚಳವಾಗಿದ್ದು ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, News18 ಕೇರಳ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು Network 18 ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರದ ಘಟ್ಟ ಪ್ರದೇಶದ ಚಿಕ್ಕೋಡಿ ಭಾಗದಲ್ಲಿ ಭಾರಿ ಮಳೆಯಿಂದಾಗಿ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇರುವಂತದ್ದು. ಚಿಕ್ಕೋಡಿ ವಿಭಾಗದ ಒಟ್ಟು 7 ಕೆಳ ಹಂತದ ಸಂಪರ್ಕ ಸೇತುವೆಗಳು ಜಲಾವೃತಗೊಂಡಿದ್ದಾವೆ. ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಹಾಗೂ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇವಸ್ಥಾನಗಳಿಗೆ ನೀರು ನುಗ್ಗಿದೆ. ನಿಪ್ಪಾಣಿ, ಚಿಕ್ಕೋಡಿ ಹಾಗೂ ಹುಕ್ಕೇರಿ ತಾಲೂಕಿನ ಗ್ರಾಮಗಳಲ್ಲಿ ನೆರೆ ಭೀತಿ ಎದುರಾಗಿರುವಂಥದ್ದು. ಕಳೆದ ವರ್ಷ, ಅದಕ್ಕಿಂತ ಹಿಂದಿನ ವರ್ಷ ಇಲ್ಲಿ ಪ್ರಮುಖವಾಗಿ ಅಲ್ಲಿ ಮಳೆ ಆಗ್ತಾ ಇರೋದ್ರ ಜೊತೆಗೆ ಮೇನ್ ಡೇಂಜರ್ ಏನು ಅಂದರೆ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆದಂಗೆ ಅಲ್ಲಿಂದ ಕೊಯ್ನಾ ಡ್ಯಾಮ್ನಿಂದ ಅತಿ ಹೆಚ್ಚಾಗಿ ನೀರನ್ನು ಬಿಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಅಲ್ಲಿನ ಜನರಿಗೆ ಹೊಡೆತ ಹೊಡಿತಾ ಇದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಮತ್ತೆ ಆತಂಕ ಸೃಷ್ಟಿ ಮಾಡಿದೆ. 115 ರಿಂದ 204 mm ಮಳೆ ಆಗುವಂತ ಮುನ್ಸೂಚನೆ ಇದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಳೆದ 5 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ತಲಕಾವೇರಿ, ಭಾಗಮಂಡಲ, ನಫೋಕ್ಲೋ, ಮಡಿಕೇರಿ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ.